Hello and welcome back to my channel. ಇವತ್ತು ಗುರುವಾರ ಗುರುವಾರ ಬುಧವಾರ ಇರಬೇಕು ಗುರುವಾರ ಇವತ್ತು ಐದನೇ ತಾರೀಕು ಸೊ ಆಸ್ ಐ ಸೆಡ್ ಆಲ್ರೆಡಿ ಇವತ್ತೊಂದು ಟೂರ್ ಹೊರಡಕ್ಕೆಲ್ಲ ರೆಡಿ ಆಗ್ತಾ ಇದ್ದೀನಿ ದಿಸ್ ಈಸ್ ಆಕ್ಚುಲಿ ಇದು ಈ ತಿಂಗಳ ನಾನು ಶುರು ಮಾಡಿದೆ ಮೂರನೇ ಟೂರ್ ಇದು ಒಂದು ಹಂಪಿ ಗೋವಾ ಆಯಿತು ಮತ್ತು ಮೈಸೂರು ಆಯಿತು ಎರಡನೇದು ಮತ್ತಿವತ್ತು ಅಗೇನ್ ಗೋಯಿಂಗ್ ಟು ಗೋವಾ ಬಟ್ ಪ್ರಾಪರ್ ಗೋವಾಗೆ ಎಂಟ್ರಿ ಆಗಲ್ಲ ಬಟ್ ಒಂದು ಬಾರ್ಡ್ರಲ್ಲಿ ಎಂಟ್ರಿ ಆಗ್ತೀನಿ ಸೊ ಯಾಕೆ ಅಲ್ಲಿ ಹೋಗ್ಬಿಟ್ಟೆ ಯಾವ ಇದಕ್ಕೆ ಹೋಗ್ತೀನಿ ಅಂತ ಹೇಳ್ತೀನಿ ನಿಮಗೆ ಮತ್ತೆ ಹೇಳೋದು ಬೇಡ ಇಟ್ಸ್ ಅದನ್ನ ಲೆಟ್ಸ್ ಕೀಪ್ ಇಟ್ ಆಸ್ ಅ ಸೀಕ್ರೆಟ್ ಆ್ಯಂಡ್ ಈಗ ಆಲ್ಮೋಸ್ಟ್ ಬ್ಯಾಗೆಲ್ಲ ರೆಡಿ ಆಗಿದೆ ಇನ್ನೇನಿದ್ರು ಇಷ್ಟ ತುಂಬ 3 ಡೇಸ್ ಹೋಗ್ತಿರೋದು ಇದೊಂದು ಅಪ್ಪರ್ ಇಟ್ಕೊಂಡಿದ್ದೀನಿ ಒಳಗಡೆ ಒಂದು ಶಾರ್ಟ್ಸ್ ಇದೆ ಆ್ಯಂಡ್ ಎರಡು ಟೀ ಶರ್ಟ್ ಒಂದು ಜೀನ್ಸ್ ಪ್ಯಾಂಟ್ ಇದೆ ಅಷ್ಟೇ ಇನ್ನೇನು ಇಟ್ಕೊಂಡಿಲ್ಲ ಜಾಸ್ತಿ ಆಲ್ ಸೆಟ್ ಟು ಗೋ ಮೈಸೂರಿಂದ ಒಂದು 8 ಜನ ಬರ್ತಿದ್ದಾರೆ ಈಸಿಲಿ ಸೋಲೋ ಟ್ರಿಪ್ ಅಲ್ಲ ಗುರು ಅದಂತೂ ಹೇಳ್ತೀನಿ ಸೋಲೋ ಟ್ರಿಪ್ ಅಲ್ಲ ಒಂದು 8 ಜನ ಅಲ್ಲಿ ಮೈಸೂರಿಂದ ಬರ್ತಿದ್ದಾರೆ ಆ್ಯಂಡ್ ನಾನೊಂದು 9 ಜನ ಟೋಟಲ್ ಹೋಗ್ತಾ ಇರೋದು ಎರಡೂವರೆಗೆ ಟ್ರೈನ್ ಡಿಪಾರ್ಚರ್ ಆಗುತ್ತೆ ಸೊ ಈಗಾಗಲೇ 9:30 ಆ್ಯಂಡ್ ಆಲ್ಮೋಸ್ಟ್ ರೆಡಿ ಆಗಿದೆ ಇದೇ ಶರ್ಟು ಇದೇ ಚಡ್ಡಿಲೇ ಹೋಗೋದು ಹಿಂಗೆ ಚಡ್ಡಿಲೇ ಹೋಗೋದು ಇನ್ನೇನೇ ಬಾಕಿದೇನು ಇಟ್ಕೊಂಡಿಲ್ಲ ಸಾಕು ಒಂದು ಅಪ್ಪರ್ ಇಟ್ಕೊಂಡು ಚಳಿ ಇರುತ್ತೆ ಅಂತ ಒಂದು ಛತ್ರಿ ಇಟ್ಕೋಬೇಕು ಕರೆಕ್ಟ್ ಊರು ಮರ್ತೋಯ್ತು ತುಂಬ ಹಿಂಟ್ಸ್ ಕೊಡ್ತಿದ್ದೀನಿ ಸೊ ಎಷ್ಟು ಜನ ಗೊತ್ತಾಗುತ್ತೋ ಗೊತ್ತಾಗಿ ನೋಡ್ರಿ ಛತ್ರಿ ಎಲ್ಲೋಯ್ತಪ್ಪ ಅಲ್ಲ ಓ ಇಲ್ಲೇ ಇದೆಯಲ್ಲ ಎಸ್ ಛತ್ರಿ ಈ ಛತ್ರಿನ ಸಣ್ಣದಾಗಿ ಇಟ್ಕೋಬೇಕು ಎಲ್ಲ ಒಂದು ಕಡೆ ಜಾಗ ಮಾಡೋಣ ಇನ್ನೇನು ಇಟ್ಕೋಬೇಕು ಗುರು ಇನ್ನೇನು ಇಲ್ಲ ಒಂದು ಗಾಯಗೀಯ ಆದರೆ ಅಕಸ್ಮಾತ್ ಅಂತ ಹೇಳಿ ಒಂದು ನ್ಯೂಸ್ ಪ್ರಿಂಟ್ ಪೌಡರ್ ಇಟ್ಕೊಂಡಿನಿ ನಮ್ಮ ದೊಡಪ್ಪ ಕೊಟ್ಟಿದ್ದು ಅದು ಹಾರ್ಲಿಕ್ಸ್ ಮಾಡೋಣ ಇದೆಯಾ ಮಾಡು ಕಾಫಿ ಹಾಗಾದ್ರೆ ಇನ್ನೇನು ಒಂದು ಹೋಗ್ಬಿಟ್ಟು ಅಲ್ಲಿ ಬಿಸ್ಕೆಟ್ ತಂದಿದ್ದೀನಿ ಒಂದು 3 ಬಿಸ್ಕೆಟು ಒಂದು ರಾಗಿ ಬಿಸ್ಕೆಟ್ ಅಂತಂದಿದ್ದೀನಿ ಒಂದು ಸೊ ಆಲ್ಮೋಸ್ಟ್ ಆಲ್ ಸೆಟ್ ಟು ಗೋ ಇನ್ನೇನು ಬರೀ ಹಿಂಗೆ ನಾನು ಒಂಥರ ಹಿಂಗೆ ಗುರು ಲಾಸ್ಟ್ ಮಿನಿಟಲ್ಲೇ ಎಲ್ಲ ರೆಡಿ ಆಗೋದು ನನಗೆ ಓ 4 ದಿನ ಮುಂಚೆ ರೆಡಿ ಆಗ್ಬಿಡು 5 ದಿನ ಮುಂಚೆ ರೆಡಿ ಆಗ್ಬಿಡು ಸೀನ್ ಇಲ್ಲ ನಂದು ಎಲ್ಲ ಮರ್ತೋಗ್ಬಿಡ್ತೀನಿ ಸುಮಾರು ವಿಷಯಗಳಂದ್ರೆ ಸುಮಾರು ಐಟಮ್ಗಳನ್ನೆಲ್ಲ ಮರ್ತೋಗ್ಬಿಡ್ತೀನಿ ಇರ್ತಕ್ಕಾರೆ ಐಟಮ್ಗಳನ್ನ ಹಾಗಾಗಿ ನಾನು ಮೊದಲೇ ರೆಡಿ ಆಗಲ್ಲ ಅದೊಂದೇ ರೀಸನ್ ಈಗಿದ್ರೆ ಎಲ್ಲ ಟಕ ಬ್ಯಾಗ್ ಹೋಗುತ್ತೆ ಹಂಗೂ ಏನು ಮಾಡೋಕ್ಕಾಗಲ್ಲ ಅದು ಹ್ಯೂಮನ್ ಟೆಂಡೆನ್ಸಿ ಮರ್ತೋಗ್ಬಿಡುತ್ತೆ ಕೆಲಸದಲ್ಲಿ ಎಲ್ಲ ಒಂದ್ಸಲ ರೆಡಿಯಾಗಿ ತಿಂಡಿ ತಿನ್ನಬೇಕು ಕ್ಲಾಸ್ಗೆ ಸಿದ್ರೆ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಇವತ್ತು 2 ದಿನ ಅಟೆಂಡ್ ಆಗೋಕ್ಕಾಗಲ್ಲ ಕ್ಲಾಸ್ನ ಸೊ ಮೋಸ್ಟ್ಲಿ ನಮ್ಗೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಪೋರ್ಷನ್ಸ್ ಎಲ್ಲ ಮುಗಿದೋಗಿದೆ ಸೊ ತಲೆ ಕೆಲಸಗಳು ನಾನು ನೆಕ್ಸ್ಟ್ ಟೈಮಲ್ಲಿ ಸಿಗೋಣ ಎಲ್ಲ ರೆಡಿಯಾಗಿ ಮನೆ ಬಿಡು ಬೇಗ ನಮ್ಮ ಮತ್ತೆ ಮಾತಾಡ್ಕೊಂಡು ಹೋಗೋಣ ಮತ್ತೆ ಸಿಗೋಣ ಅಷ್ಟೊತ್ತಿಗೆ ಈಗ ಮನೆ ಬಿಟ್ಟಿದ್ದೀನಿ ಊಟ ಮಾಡು ಅಂತ ಹೆವಿ ಪೇಚ್ಬಿಟ್ರು ಆಗಲಿಲ್ಲ ಊಟ ಮಾಡೋಕ್ಕೆ ಫುಲ್ ಬೆಳಗ್ಗೆ ತಿಂಡಿ ತಿಂದಿದ್ದೆ ಲೇಟ್ ಆಗಿತ್ತು ಸೊ ಊಟ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿಂದ ಫಸ್ಟು ನಾನು MKK ಮೆಟ್ರೋ ಹತ್ತೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ರಾಜೇಂದ್ರನಗರ್ ಮೆಟ್ರೋ ಇಲ್ಲಿಂದ ಹತ್ತಿರ ಆಗುತ್ತೆ ಹೊರಟೋಗು ಅಂತ ಹಿಂಗೆ ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಸೊ ಒಂದು 10 ಮಿನಿಟ್ಸ್ ಅಷ್ಟೇ ವಾಕ್ ಅಂತ ಹೇಳಿದ್ದಾರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಮ್ಯಾಪ್ ಹಾಕೋಬೇಕು ನಾನು ಬೆಂಗಳೂರಿಗೆ ಭಾಳ ಹೊಸಬಾಗಿರೋದ್ರಿಂದ ಇವೆಲ್ಲ ಪ್ರಾಬ್ಲಮ್ಗಳು ಆ್ಯಂಡ್ ಫ್ರಮ್ ದೇರ್ ಯಶವಂತಪುರ ಮೆಟ್ರೋ ಹತ್ಬಿಟ್ಟು ಯಶವಂತಪುರ ಮೆಟ್ರೋ ಇಳಿಬೇಕು ಯಶವಂತಪುರ ಮೆಟ್ರೋ ಇಳಿದ್ರೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿರಬಹುದು ಅವ್ರು ಈಗ ಅವರು ಬಂದರು ಅಂತ ಹೇಳಿದಕ್ಕೆ ನಾನು ಹೊರಟೆ ಈಗ ಕರೆಕ್ಟಾಗಿ ಈಗ ಏನು ಮಾಡಪ್ಪ ಈಗ ಹೆಂಗೆ ಹೋಗೋದು ಅಷ್ಟು ದೂರ ನಡೀತೀನಿ ಬಟ್ ಈ ಥರ ಸಿಚುಯೇಷನಲ್ಲಿ ಸ್ವಲ್ಪ ನಡೆಯೋದು ಹಿಂಸೆ ಕ್ಯಾಮ್ರಾ ತೊಗೊಂಡಿಲ್ಲ ಈಸಲಿ ಪೂರ ಒಂದು ಸ್ವಲ್ಪ ಡೆಡಿಕೇಟೆಡ್ ಬ್ಲಾಗ್ ಮಾಡೋಣ ಅಂತ ಹೇಳಿ ಕ್ಯಾಮ್ರಾ ತೊಗೊಳ್ಳಿಲ್ಲ ಆ್ಯಂಡ್ ಹೋಗ್ತಿರೋ ಜಾಗ ಸ್ವಲ್ಪ ಮಳೆ ಇರೋದ್ರಿಂದ ನನಗೆಲ್ಲ ಹೇಳ್ಬಿಡ್ತಿದ್ದೀನಿ ಮಳೆ ಇರೋದ್ರಿಂದ ತುಂಬ ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತು ಮೊಬೈಲ್ ಇಟ್ಕೊಂಡು ಹೋಗೋದೇ ರಿಸ್ಕಿ ಅನ್ನಿಸ್ತಿದೆ ಹಾಗಾಗಿ ಆ ಒಂದು ಪ್ಲಾನ್ನ ಡ್ರಾಪ್ ಮಾಡಿದೆ ಕ್ಯಾಮ್ರಾ ತೊಗೊಂಡು ಹೋಗೋದು ಲೆಟ್ಸ್ ಸಿ ಈಗ ನಾನು ಮೆಟ್ರೋಗೆ ಹೋಗಿ ಮೆಟ್ರೋದಲ್ಲಿ ಮೋಸ್ಟ್ಲಿ ಏನು ವೀಡಿಯೋ ಗಿಡ ಮಾಡೋಕ್ಕಾಗತ್ತೋ ಮಾಡಬಾರ್ದು ಅದು ಗೊತ್ತಿಲ್ಲ
ಅಲ್ಲಿ ಮೆಟ್ರೋ ಹತ್ಬಿಟ್ಟು ಇಳಿದ್ಬಿಟ್ಟು ಅಲ್ಲಿ ಯಶವಂತಪುರದಲ್ಲಿ ಇಳ್ಬಿಟ್ಟೆ ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ ಅಷ್ಟೇ. ಈಗ ನಾನು ಮ್ಯಾಪ್ ಹಾಕೋಬೇಕು, ಭಾಳ ಜೀತಿ ಆಗ್ಬಿಡುತ್ತೆ ಅಂದರೆ. ಸೊ ಡೈರೆಕ್ಟಾಗಿ ಯಶವಂತಪುರ ರೈಲ್ವೆ ಸ್ಟೇಷನ್ ಸಿಗೋಣ ಅಥವಾ ಮೆಟ್ರೋಲ್ಲಿ ಸಿಗೋಣ. ಓಕೆ, ಮಹಾಕವಿ ಕುಂಪುರದಲ್ಲಿದ್ದೀವಿ, ಮಹಾಕವಿ ಕುಂಪು ರೋಡ್ ಮೆಟ್ರೋದಲ್ಲಿದ್ದೀವಿ. ಇದ್ದವಾ 5 ನಿಮಿಷ ಅಂತ ತೋರಿಸ್ತದೆ ನನ್ನ ನೆಕ್ಸ್ಟ್ ಟ್ರೈನ್ಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋದು 5 ನಿಮಿಷ ಅಂತ ಹೇಳಿದ್ರೆ 1:47 ಆಗುತ್ತೆ. 1:47 ಹೋದರೆ ಇನ್ನೊಂದು 3-4 ನಿಮಿಷದಲ್ಲಿ ಯಶವಂತ ಹೋಗ್ಬೋದು ಮೋಸ್ಟ್ ಹೋಗ್ಲಿ. ಸೊ ಏನೋ ವೀಡಿಯೋ ಮಾಡೋಕ್ಕೇನೋ ಭಾಗ್ಯ ಸಿಕ್ತಪ್ಪ, ಮಾಡ್ತೀನಿ. ಎಲ್ಲ ಫುಲ್ ಖಾಲಿ ಖಾಲಿ ಗುರು, ಫುಲ್ ಖಾಲಿ ಮೆಟ್ರೋ, ಫುಲ್ ಸ್ಟೇಷನ್ ಸ್ಟೇಷನ್ ಫುಲ್ ಫುಲ್ ಖಾಲಿ, ಯಾರು ಜನನೇ ಇಲ್ಲ. ಅಲ್ಲೊಂದಿಬ್ಬರು ಇದ್ದಾರೆ, ಅಲ್ಲೊಂದಿಬ್ಬರು ಇದ್ದಾರೆ, ಇಲ್ಲೊಂದಿಬ್ಬರು ಬರ್ತಾರೆ ಈ ಸೈಡು ಅಷ್ಟೇ. ಸೊ ಫಾರ್ ಸೊ ಗುಡ್. ಹಾಗಾದರೆ ಇನ್ನು 4 ನಿಮಿಷ ಇದೆ, ಬಂದ್ಬಿಡೋದೆ ಟ್ರೈನು, ಆಮೇಲಿಂದ ಒಳಗೆ ಹೋದ ಮೇಲಿಂದ. ಆ್ಯಂಡ್ ಎಸ್, ವಿ ಅಟ್ ಯಶವಂತಪುರ ಸ್ಟೇಷನ್, ಪ್ಲಾಟ್ಫಾರ್ಮ್ 5 ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೋಗಿ ಅವರೆಲ್ಲ ಬರೋದಂಗೆ ಕಾಯಬೇಕಲ್ಲಪ್ಪ. ಈಗ ಎಲ್ಲೋ ಒಂದು ಕಡೆ ಕಾಯೋದು ಹೋಗ್ಬಿಟ್ಟು, ಈಗ ಇಲ್ಲಿಂದ ಹೋದರೆ ಹೆಂಗಪ್ಪ. ಹಾಂ ಓಕೆ, ಅವರು ಬಸ್ಸಲ್ಲಿ ಇದ್ದೀನಿ ಅಂತ ಹೇಳಿದ್ರು, ನಾನು ಮೆಟ್ರೋ ಬಂದಿದ್ದರಿಂದ ಸ್ವಲ್ಪ ಬೇಗ ಬಂದೆ. ಹಾಂ, ಇದು ಪ್ಲಾಟ್ಫಾರ್ಮ್, ಇದು ಇದು ಮೋಸ್ಟ್ಲಿ 2ನೇ ಪ್ಲಾಟ್ಫಾರ್ಮ್ ಇರಬೇಕು, 3. ಎಷ್ಟನೇ ಪ್ಲಾಟ್ಫಾರ್ಮ್ ಇದು? 6. ಓ ಅಲ್ಲೇ, ಏ ಇದೇ ಗಾಡಿ ಗುರು ನಮ್ಮದು, ಬೇಡ ಯಾವ ಗಾಡಿ ಅಂತ ಹೇಳೋದು ಬೇಡಲ್ಲ. ಸೊ ನಾನು ಯಾವ ಕಡೆ ಹೋಗ್ಬೇಕೀಗ? ಈ ಕಡೆ ಎಲ್ಲ ಹೋದ್ರೆ ಒಂದು ಸ್ಕೈ ವಾಕರ್ ಇದೆಯಲ್ಲ, ಶೋರ್ ಸ್ಕೈ ವಾಕರ್ ಕಡೆ ಹೋಗ್ಬಿಟ್ಟು ಶಿಸ್ತಾಗಿ ಆ ಟ್ರೈನ್ ಕಡೆ ಕಾಯ್ತಾ ಇರೋದು. ಗಾಡಿ ಬಂದಿದೆ, ಸೊ ಅವ್ರು ಬರೋ ತನಕ ನಾನು ಕಾಯಬೇಕು. ಲೆಟ್ಸ್ ಡು ಇಟ್, ಕಮ್ ಆನ್, ಮೆಟ್ಲತ್ ಬೇಕಿಲ್ಲಿ ಆಮೇಲೆ. ನಂಗೂ ಇನ್ನೊಂದು ಕೆಲಸ ಇಲ್ಲ, ಅಲ್ಲಿವರೆಗೂ ಕಾಯೋಣ. ಅವ್ರು ಬರೋದಂಗನೂ ಕಾಯ್ತಾ ಇರದೆ ಕೆಲಸ. ನಾನು ಇಷ್ಟು ದಿನ ಮಾಡಿದ್ದು ಏನು ತಪ್ಪು ಅಂದರೆ, ಇದು ಏನೋ ಬ್ಲೂಟೂತ್ ಇಯರ್ಬಡ್ಸ್ ಹಾಕಿದ್ನಲ್ಲ, ಅದರಿಂದ ಸರೌಂಡಿಂಗ್ ನಾಯ್ಸ್ ಜಾಸ್ತಿ ಇದೆ ನನ್ನ ವೀಡಿಯೋದಲ್ಲಿ, ನನ್ನ ಮಾತಿಗಿಂತ. ಇವತ್ತು ಆ ತಪ್ಪು ಮಾಡಿಲ್ಲ, ತಂದೀನಿ ಇಯರ್ಬಡ್ಸು ತಂದೀನಿ, ಬಟ್ ಹಾಕಿಲ್ಲ, ಕನೆಕ್ಟ್ ಮಾಡ್ಕೊಂಡಿಲ್ಲ. ಒಳ್ಳೆ ಕೆಲಸ ಇದು. ಅವ್ರು ಬರೋದು ಇನ್ನೊಂದು 10 ಮಿನಿಟ್ಸ್ ಆಗ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಯಾವುದೋ ಇದ್ರಲ್ಲಿ ಹೋಗ್ಬಿಟ್ಟು ಸಿಕ್ತಾಗಿ ಕೂತ್ಕೊಂಡು ಹೋಗ್ತಾ ಇರೋದೇ.